ಬೆಳಗ್ಗೆ ಸಮಯ ಇದು. ಸೊ ಇನ್ನು ಸೂರ್ಯ ಹೋಗ್ತಾ ಇದ್ದಾನೆ, 6 ಗಂಟೆ ಸಮಯ ಆಗೈತ. ಸೊ ಬೆಳಗ್ಗೆ ಬೆಳಗ್ಗೆ ನಾನು ಮೇಲೆ ಬರ್ತೀನಿ ಅವಾಗ. ಆಮೇಲೆ ಇದು ಫ್ರೆಂಡ್ಸ್ ಮುಳ್ಜಾಜಿ ಹೂವಿನ ಗಿಡ, ಗೊತ್ತಿರಬೇಕು ನಿಮ್ಗೆ. ಇದಕ್ಕೆ ಮುಳ್ಜಾಜಿಗೆ ಹೂವಿನ ಗಿಡ ಅಂತಾರೆ, ಜಾಜಿ ಹೂವು ಅಂತಾರೆ, ಡಿಸೆಂಬರ್ ಫ್ಲವರ್ ಅಂತಾರೆ. ಮತ್ತು ಆಮೇಲೆ ಇದರಲ್ಲಿ ಪಿಂಕು, ವೈಟು, ಎಲ್ಲೋ ಎಲ್ಲ ಕಲರ್ಸಲ್ಲಿ ಬರುತ್ತೆ. ಸೊ ಎಲ್ಲೋನಾಗ ಭಾಳ ಮುಳ್ಳಿರ್ತವೆ, ಇದರಲ್ಲಿ ಮುಳ್ಳಿರಲ್ಲ ಬೇರೆ ಈ ಥರದ ಇದರಲ್ಲಿ. ಸೊ ನೋಡೋಕೆ ಭಾರಿ ಚೆಂದ ಕಾಣಿಸುತ್ತೆ ಗಿಡ ತುಂಬ ಹೂವು. ಈಗ ಸೀಸನ್ ಇದೆ, ಗಿಡ ತುಂಬ ಹೂವು ಬರಲಿಗೆ. ಆಮೇಲೆ ನಿಮಗೆ ಇವತ್ತು ನಾನು ಲಾಸ್ಟ್ ವೀಡಿಯೋ ನಾನು ಹೇಳಿದ್ದೆ, ಇವತ್ತು ಒಂದು ಹೂವಿನ ಗಿಡದ ಬಗ್ಗೆ ಹೇಳ್ತೀನಿ ನಿಮಗೆ. ವರ್ಷ ಪೂರ್ತಿ ಅದನ್ನು ಕೂಡ ಬೆಳೆಸುವಂಥದ್ದು. ನಿನ್ನೆ ನಾನು ಜಿನಿಯಾ ಹೂವಿನ ಬಗ್ಗೆ ಹೇಳಿದ್ನಲ್ಲ, ಇದೂ ಹಾಗೆ ವರ್ಷ ಪೂರ್ತಿ ಹೂವನ್ನು ಬೆಳೆಸುವಂಥದ್ದು. ಅದಕ್ಕಿಂತ ಮುಂಚೆ ನಾನು ಕೆಲವೊಂದಿಷ್ಟು ಹೂವಿನ ಗಿಡಗಳನ್ನು ತೊಗೊಂಡಿದ್ದೆ, ಅದನ್ನು ತೋರಿಸ್ತೀನಿ ನಿಮಗೆ. ಇವು ಟೊರೇನಿಯಾ ಅಂಥೇಳಿ, ಟೊರೇನಿಯಾ ಫ್ಲವರ್ಸ್. ಇದು ವೈಟು, ಪಿಂಕು, 2-3 ಕಲರ್ಸಲ್ಲಿ ಬರುತ್ತೆ ಇದು. ಇವನ್ನ ನಾನು ಪರ್ಚೇಸ್ ಮಾಡಿದ್ದೆ. ಆಮೇಲೆ ಶೇವಂತಿಗೆ ಹೂವಿಂದು ಇದೊಂಥರ ಡಿಫ್ರೆಂಟ್ ಆಗಿತ್ತು. ಸೊ ಇದೊಂದು ತೊಗೊಂಡಿದ್ದೆ ನಾನು, ಚೆಂದ ಅನ್ನಿಸ್ತು, ಕಲರ್ ನನಗೆ ಇಷ್ಟ ಆಯಿತು. ತೊಗೊಂಡೆ ಇದೇ ಥರ ಶೇಡೆಡ್ನಾಗ ಇನ್ನೂ ಬೇರೆ ಬೇರೆ ಕಲರ್ಸ್ನಲ್ಲೂ ಇತ್ತು. ಈ ಪಿಂಕ್ ಇದ್ದಲ್ಲಿ ಎಲ್ಲೋ ಶೇಡು ಆ ಥರದಾಗೂ ಇತ್ತು. ಸೊ ಇಲ್ಲಿ ಒಂದು 2-3 ಗಿಡಗಳಿದಾವೆ, ಏನು ನೋಡಬೇಕು. ಪಕ್ಕದಿಂದ ಮಾತ್ರ ಎಲ್ಲೂ ಹೊಸ ಗಿಡ ಬಂದಿಲ್ಲ. ಸೊ ಕೆಳಗಿಂದ ಏನು ಗಿಡ ಬಂದಿರ್ತಾವಲ್ಲ ಅವು ತೆಗೆದು ಹಾಕ್ಬೋದು, ಆದರೆ ಒಂದೇ ಗಿಡ ಇದ್ದರೆ ಇದನ್ನು ತೆಗೆದು ಹಚ್ಚೋಕ್ಕೆ ಸ್ವಲ್ಪ ನಾಜೂಕಿದು, ನೋಡಬೇಕು. ಆಮೇಲೆ ಇವೆರಡು ತೊಗೊಂಡಿನಿ, ದ್ಯಾಂಥಸ್ಸು, ಸೇಮ್ ಗಿಡ, ಕಲರ್ ಬೇರೆ. ಆಮೇಲೆ ಇದು ಚಳಿಗಾಲದಲ್ಲಿ ಹೂ ಬರೋಂಥವು ಇವೆಲ್ಲ. ಆಮೇಲೆ ಇದು ಹಳದಿ ಕನಕಾಂಬ್ರ ಅಂತ, ಅಷ್ಟೇನು ಹಳದಿಯಾಗಿಲ್ಲ, ಲೈಟಾಗಿ ಆರೆಂಜ್ಗಿಂತ ಸ್ವಲ್ಪ ಲೈಟ್ ಅನಿಸುತ್ತೆ ಅಷ್ಟೇ. ಆದರೆ ಇದಕ್ಕೆ ಎಲ್ಲೋ ಕನಕಾಂಬ್ರನೇ ಅಂತಾರೆ ಹೈದರಾಬಾದ್ ಕಡೆ ಎಲ್ಲ ಇದು ಜಾಸ್ತಿ. ಸೊ ಇವೆಲ್ಲ ಫ್ಲವರ್ಸ್ ಪ್ಲ್ಯಾಂಟ್ಸ್ ತೊಗೊಂಡೆ ನಾನು, ಇದ್ರ ಜೊತೆಗೆ ಇನ್ನೂ 2 ಇಂಡೋರ್ ಪ್ಲ್ಯಾಂಟ್ಸ್ ತೊಗೊಂಡಿನಿ. ಆಮೇಲೆ ಅದೊಂದು ಮಾವಿನ ಗಿಡ ತೊಗೊಂಡಿನಿ, ಮಾವಿನಲ್ಲಿ ಮನೆಗೆ ಇರಬೇಕಂಥೇಳಿ. ಆಮೇಲೆ ಇನ್ನು ಶೇವಂತಿಗೆ ಹೂವಿಂದು ಅಂತೂ ನನ್ನ ಹತ್ರ ಒಂದು ಸ್ವಲ್ಪ ಇದಾವೆ ಆಲ್ರೆಡಿ, ಆಲ್ರೆಡಿ ಹೂವು ಬರಾಕತ್ತವೆ ಚೆಂದಾಗಿ. ಸೊ ಇವತ್ತು ಬೆಳಗ್ಗೆ ಬೆಳಗ್ಗೆ ಒಂದಿಷ್ಟು ಹೂಗಳನ್ನು ತೋರಿಸ್ಕೊಡ್ತೀನಿ ಫ್ರೆಶ್ ಆಗಿ. ಆಮೇಲೆ ನಿಮಗೆ ಗಿಡದ ಬಗ್ಗೆ ಹೇಳ್ತೀನಿ. ಆಮೇಲೆ ಇದು ನೋಡ್ರಿ, ಮಳೆ ಜೋರಾದಂಗೆ ಈ ಸಣ್ಣ ಮಲ್ಲಿಗೆ ಗಿಡದಲ್ಲಿ ಎಷ್ಟು ಜಾಸ್ತಿ ಸ್ಮೆಲ್ ಬರುತ್ತಂದರೆ, ಮಳೆ ಬಂದಂಗೆ ಇದ್ರಾಗ ಸ್ಮೆಲ್ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬಿಸಿಲಿಗೆ ಸ್ಮೆಲ್ ಕಮ್ಮಿ, ಆದರೆ ಮಳೆ ಬಂದಂಗೆ ಜಾಸ್ತಿ ಬರುತ್ತೆ. ಆಮೇಲೆ ಇದೊಂದು ಸತಿ ಎಲ್ಲ ಹೂ ಕೊಟ್ಟು ಎಲ್ಲ ಕಟ್ ಮಾಡಿದೆ, ಮತ್ತು ತಿರ್ಗಾ ಚಿಗುರು ಬಂದು ಮತ್ತೆ ಹೂ ಬರಲಿಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಸೊ ಇಲ್ಲೊಂದಿಷ್ಟು ಸೇವಂತಿಗೆ ಹೂವಿನ ಗಿಡಗಳಿದ್ದಾವೆ ನೋಡ್ರಿ, ಇವನು ಭಾಳ ಬಿಡ್ಲಿಗತ್ತವೆ. ಸೊ ಕಡಿತಾ ಇರ್ತೀನಿ ನಾನು ಅವಾಗವಾಗೆಲ್ಲ ಹೂಗಳನ್ನು ತೆಗಿತಾ ಇರ್ತೀನಿ ನಂಗೆ ಬೇಕಾದಾಗೆಲ್ಲ. ಫ್ರೆಂಡ್ಸ್, ನಾನು ಇವತ್ತು ಇದು ಗೊಂಫೆರ್ನ ಅಂಥೇಳಿ, ಈ ಗೌರಿ ಹೂವು, ರುದ್ರಾಕ್ಷಿ ಹೂವು ಏನೇನೋ ಹೆಸರಿಂದ ಕರೀತಾರೆ ಇದಕ್ಕೆ, ಇದ್ರ ಬಗ್ಗೆ ನಾನು ಮೊದಲು ವಿಡಿಯೋ ಮಾಡಿದ್ದೆ, ಮುತ್ತುಗಳಂಥೇಳಿ. ಆ್ಯಕ್ಚುಲಿ ಮುತ್ತುಗಳಿದ್ದಂಗೆ ಗಿಡದಾಗ ನೀವು ಹಿಂಗೆ ಬಿಟ್ಟರು ಅಂತಂದರೆ ಆ ಗಿಡನೂ ಕಡ್ದು ಬಿಸಾಕಿದ್ರೆ ಅಂದ್ರೂ ನೀವು ಇದು ಹೂವು ಮಾತ್ರ ಬಾಡಂಗಿಲ್ಲ, ಬಾಡಿದೆ ಅಂತ ಗೊತ್ತೂ ಆಗೋಂಗಿಲ್ಲ. ಸೊ ಒಂಥರ ಪೇಪರ್ ಇದ್ದಂಗೆ ಇರ್ತವೆ ಇವು. ಸೊ ಇದ್ರಾಗ 2 ಕಲರ್ಸ್ ಬರ್ತವೆ, ಪಿಂಕು ಮತ್ತು ವೈಟು. ನನ್ನ ಹತ್ರ 2 ಕಲರ್ ಅದಾವೆ, ಇದು ವೈಟ್ ನಮ್ಮ ಫ್ರೆಂಡ್ ಒಬ್ರು ಕಲಿಸಿದ್ರು ಬೆಂಗಳೂರಿಂದ. ಆಮೇಲೆ ಇತ್ತೀಚೆಗೆ ಪಿಂಕು, ಆರೆಂಜು, ರೆಡ್ಡು, ಸೊ ಎಲ್ಲ ಕಲರ್ಸಾಗೂ ಬರ್ಲಿಕ್ಕತ್ತವ. ನಾನು ರೆಡ್ ಕಲರ್ ಬೀಜ ತಂದು ಟ್ರೈ ಮಾಡಿದೆ, ಬಟ್ ನನ್ನ ಹತ್ರ ಯಾಕೋ ಗಿಡ ಬರಲಿಲ್ಲ ಅದು, ನಾನು ಆನ್ಲೈನಿಂದ ಬೀಜ ತೊಗೊಂಡಿದ್ದೆ. ಬಟ್ ಇವೆರಡು ಮಾತ್ರ ಹೋದ ವರ್ಷದಿಂದ ನಂದು ಗಾರ್ಡನ್ನಾಗ ಯಾವಾಗೂ ಅದಾವ. ಇದಂತೂ ನಾನು ಒಂದ್ಸತಿ ಹಾರದಲ್ಲಿ ಹೂ ಬಂದಿತ್ತು, ಟ್ರೈ ಮಾಡೋಮಂತ ಹಾಕಿದ್ದೆ ನಾನು, ಅವಾಗಿಂದ ಇವು ಗಿಡಗಳ ಹತ್ರ ಬೆಳೀತಾನೆ ಇದಾವ. ಸೊ ಇವೆರಡು ಗಿಡ ನೀವು ಬೆಳೆಸ್ಬೋದು ಈಸಿಯಾಗಿ, ವರ್ಷ ಪೂರ್ತಿ ಹೂಗಳು ಕೊಡ್ತವೆ. ಸಣ್ಣ ಪಾಟ್ದಿಂದ ಹಿಡ್ಕೊಂಡು ದೊಡ್ಡ ಪಾಟು ಹಾಕ್ಕೊಂಡು ಬೆಳೆಸಿದ್ರಂದ್ರೆ ದೊಡ್ಡ ಗಿಡ ಬಂದು ಹೂ ಚಂದ ಬರ್ತವೆ. ಇದನ್ನು ನೀವು ಹಾರ ಮಾಡಿ ಹಾಕ್ಬೋದು, ಶೋಗಕ್ಕೆ, ಅಲಂಕಾರಕ್ಕೆ, ಏನಾರ ಮನೇಲಿ ಇದ್ದಾಗ ಅಕ್ಕಪಕ್ಕ ಶೋ ಥರ ಒಯ್ದು ಈ ಪಾಟನ್ನು ಇಡ್ಬೋದು ಈ ಥರ. ಇತ್ತೀಚೆಗೆ ಗಣೇಶಂದು, ಆಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಆಮೇಲೆ ದೀಪಾವಳಿ ಹಬ್ಬಕ್ಕೆ ಏನಾದರೂ ಫಂಕ್ಷನ್ಸ್ ಇದ್ದರೆ ಇವನ್ನ ಚೆಂಡು ಹೂವಿನ ಗಿಡದ ಜೊತೆ ಇವನು ಕಟ್ ಮಾಡ್ಕೊಂಡು ಬಂದ್ಬಿಡ್ತಾರೆ ಹಿಂಗೆ. ಸೊ ಬಾಳೆ ಎಲೆ ಜೊತೆ ಇವನ್ನ ಮಿಕ್ಸ್ ಮಾಡಿ ಹಿಂಗೆ ಇಡಕ್ಕೆ ಶೋ ಇದರಲ್ಲಿನೂ ಇವನ್ನ ಯೂಸ್ ಮಾಡ್ತಾರೆ.
ಸೊ ಇದು ಆರಾಮಾಗಿ ಇದನ್ನು ಸೀಡ್ಸಿಂದನ ಬೆಳೆಸ್ಬೋದು. ಸೊ ಇದು ಹೂ ಬಲ್ತಂಗೆ ಈ ಥರ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಳಗಡೆ. ಇದನ್ನು ನೀವು ಹಿಂಗೆ ಓಪನ್ ಮಾಡಿದ್ರೆ ಇದೆಲ್ಲನೂ ಸೀಡ್ಸು. ಸೊ ಇದೆಲ್ಲ ಸೀಡ್ಸು, ಇವನ್ನ ನೀವು ಹಿಂಗೆ ಚೆಲ್ಲಿದ್ರೆ ಅದು ಗಿಡ ತಾನಾಗಿ ಉಟ್ಕೊಳ್ಳುತ್ತೆ. ಸಾಕಷ್ಟು ಗಿಡ ಅಲ್ಲಿ ಅಲ್ಲಿ ಬೆಳೀತಾನೆ ಇರ್ತಾವೆ, ತೆಗಿತಾನೆ ಇರಬೇಕಾಗುತ್ತೆ. ಸೊ ಅಷ್ಟು ಗಿಡಗಳು ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಇದರಿಂದ ಒಂದ್ಸತಿ ನಿಮ್ಮ ಗಾರ್ಡನಿಗೆ ನೀವು ಹಾಕಿದ್ರೆ ಅಂತಂದರೆ ಮತ್ತೆ ಮತ್ತೆ ಗಿಡ ಇರ್ತದೆ, ಅದು ಹೋಗಂಗೆ ಇಲ್ಲ. ಆಮೇಲೆ ಸೀಡ್ಸ್ ಬೇಕಾದರೆ ಎತ್ತಿಟ್ಕೊಂಡು ನಿಮ್ಗೆ ಬೇಕಾದಾಗ ಮತ್ತೆ ಹಾಕ್ಕೊಂಡು ಬಳಸ್ಬೋದು ಇದು. ಆಮೇಲೆ ಇದಕ್ಕೇನು ಜಾಸ್ತಿ ಕೇರ್ ಬೇಕಾಗಲ್ಲ, ಯಾವುದು ರೋಗ ಬರಲ್ಲ, ಸ್ಮೆಲ್ ಇರಲ್ಲ ಅಷ್ಟೇ ಇದು ಗಿಡಕ್ಕೆ, ಹೂವಿನಕ್ಕೆ ಯಾವುದು ಸ್ಮೆಲ್ ಇರಲ್ಲ, ಬಟ್ ರೋಗ ಅಂತೂ ಯಾವುದೂ ಬರಲ್ಲ. ಭಾಳ ನೀಟಾಗಿ ಕಾಣುವಂಥದ್ದು, ಯಾವುದು ಕೇರ್ ಮಾಡೋವಂಥದ್ದಿಲ್ಲ, ಗೊಬ್ಬರ ಹಾಕೋದಂಥದ್ದಿಲ್ಲ ಜಾಸ್ತಿ. ಇದಕ್ಕೆ ಲೋ ಮೇಂಟೆನೆನ್ಸ್ನಾಗ ಆರಾಮಾಗಿ ಬೆಳೆಸ್ಬೋದು. ಆಮೇಲೆ ಒಂದಿನ ನೀರು ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಇದು ನಡೀತದೆ, ಗಿಡ ಹೊಂದ್ಕೊಂಡು ಹೋಗುತ್ತೆ, ಹಂಗೇನು ಉದುರೋದು ಬಾಡೋದು ಒಣಗೋದೇನು ಆಗೋಂಗಿಲ್ಲ. ಬಟ್ ಸರಿಗೆ ನೀರದು ಹಾಕೊಂಡು ನಾವು ಬೆಳೆಸ್ಕೊಂಡ್ರೆ ಹೂ ಗಿಡ ಚೆಂದಾಗಿ ಬೆಳೆದು ಹೂ ಕೊಡೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಗಿಡ ಒಂದು. ಇದರಲ್ಲಿ ಬೇರೆ ಕಲರ್ಸ್ ಯಾರ ಹತ್ರ ಇದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರೆ, ನನ್ನ ಹತ್ರ ಇರೋದು ಎರಡೇ ಕಲರ್ಸು. ಸೊ ಭಾರಿ ಚೆಂದ ಕಾಣುತ್ತೆ ಇದು. ಸೊ ನೀವು ಟ್ರೈ ಮಾಡಿ ನೋಡ್ರಿ. ಆಮೇಲೆ ನನ್ನ ರೋಜಾ ಹೂವಿನ ಗಿಡಗಳು ನೋಡ್ರಿ, ರೋಸಲ್ಲಿ ಎಷ್ಟು ಚೆಂದಾಗಿ ಮೊಗ್ಗಿ ಬರಕತ್ತಾವಂತ. ನಾನು ರೀಸೆಂಟಾಗಿ ಇವನ್ನೆಲ್ಲ ಕಟ್ ಮಾಡಿ, ನಾನು ಕಟ್ ಮಾಡಿದ್ಮೇಲೆ ಚೆಂದಾಗಿ ಮೊಗ್ಗಿ ಎಲ್ಲ ಬರ್ಲಿಕ್ಕದ. ಸೊ ಬೆಳಗ್ಗೆ ಬೆಳಗ್ಗೆ ಟೈಮು ಗಾರ್ಡನ್ನಾಗ ಹಂಗೆ ವಾಕ್ ಮಾಡ್ತಾ ಇರ್ತೀನಿ ನಾನು. ಸೊ ನೋಡ್ಬೋದು ಈ ಕಡೆ ಮಳೆ ಬಂದಿಲ್ಲ ಎರಡು ದಿವಸದಿಂದ, ಮತ್ತೆ ಮಳೆಗೆ ವೇಟ್ ಮಾಡಾಕತ್ತೀನಿ. ಮಳೆ ಬರುತ್ತೆ ಅಂತೇಳಿ ನಾನು ಆ್ಯಕ್ಚುಲಿ ನಿನ್ನೆ ಗಿಡಕ್ಕೂ ನೀರು ಹಾಕಿಲ್ಲ, ಬರಲಿಲ್ಲ, ಬಟ್ ಇವಾಗ ಒಂದು ಸ್ವಲ್ಪ ನೀರು ಹಾಕ್ತೀನಿ ನಾನು, ನೀರು ಹಾಕಿ ಹೋಗ್ತೀನಿ. ಈ ಥರದ ಗಿಡ ನೋಡ್ರಿ, ನಾನು ಹಾಗೆ ಉಟ್ಕೋತಾನೆ ಇರ್ತವೆ. ಒಂದು ಗಿಡ ಒಣಗಷ್ಟಿಗೆ ಇನ್ನೂ ಒಂದು ಗಿಡ ಇದು ರೆಡಿ ಆಗ್ತಾನೆ ಇರ್ತದೆ. ಸೊ ಅಲ್ಲೊಂದು ನೋಡ್ಬೋದು ನೀವು, ಒಂದು ಇಲ್ಲೆಲ್ಲ ಲೈನಿಗೆ ಹಾಕಿದ್ದೀನಿ ನಾನು, ಇವನ್ನೂ ಎಲ್ಲ ಲೈನಿಗೆ ಹಾಕಿದ್ದೀನಿ ಇಲ್ಲ. ಸೊ ಅಲ್ಲೊಂದಿಷ್ಟಿದ್ದಾವೆ, ಅದರಲ್ಲೊಂದಿಷ್ಟಿದ್ದಾವೆ. ಸೊ ಹಾಕಿದರೆ ಗಿಡದ ತುಂಬ ಇದು ಚೆಂದಾಗಿ ಕಾಣಿಸುತ್ತೆ, ಒಂಥರ ಗ್ರೀನು ರೆಡ್ಡು ಪಿಂಕು ನೋಡೋಕ್ಕೆ ಭಾರಿ ಮಸ್ತಾಗಿ ಕಾಣಿಸುತ್ತೆ. ಸೊ ಒಣಗೋದಿಲ್ಲ ಇದೊಂದು ಮೇನ್ ಏನು ಚಲೋ ಅಂದರೆ, ಎಷ್ಟು ದಿನ ತಿಂಗಳಗಟ್ಟಲೆ ಆದ್ರೂ ಇವು ಒಣಗಂಗಿಲ್ಲ ಅಷ್ಟೇ. ಸೊ ನೋಡೋಕ್ಕೆ ಚೆಂದಾಗಿ ಕಾಣಿಸುತ್ತೆ ನಿಮ್ಮ ಗಾರ್ಡನ್ನಾಗೆ, ಬ್ಯೂಟಿಫುಲ್ಲಾಗಿ. ತರಕಾರಿ ಹಾಕಿ ಬರೀ ತರಕಾರಿ ಬೆಳೆಸ್ತೀನಿ ಅನ್ನೋರು ಇದನ್ನು ಒಂದು ಸೇರಿಸಿ ಬೆಳೆಸಿದ್ರೆ ತರಕಾರಿಗಳ ಮಧ್ಯೆ ಇದು ಹೂಗಳನ್ನು ಚೆಂದಾಗಿ ಕಾಣಿಸುತ್ತೆ. ಸೊ ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಮುಂದಿನ ವೀಡಿಯೋನಾಗ ಸಿಗ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಫ್ರೆಂಡ್ಸ್. ಬಾಯ್.